ಆಮೇಲೆ ಬಾತ್ರೂಮ್ಗೆ ಅರ್ಜೆಂಟ್ ಆಗಿ ಲೀಕ್ ಆಗಿಬಿಡುತ್ತೆ ಪೀರಿಯಡ್ಸ್ ಆತರ ಇದ್ದಾಗ ಪ್ಯಾಟ್ಸ್ ಎಲ್ಲ ರೆಗ್ಯುಲರ್ ಆಗಿ ಚೇಂಜ್ ಮಾಡಬೇಕು ಈ ಕೊಲ ಎಲ್ಲಿರುತ್ತೆ ಅಂದ್ರೆ ಯೂಶ್ವಲಿ ಮೋಷನಲ್ಲಿ ಅಲ್ಲಿ ಇರುತ್ತೆ ಅಲ್ಲಿಂದ ಕಂಟಾಮಿನೇಷನ್ ಆಗಿ ಅಸೆಂಡಿಂಗ್ ಆಗಿ ಇನ್ಫೆಕ್ಷನ್ ಆಗುತ್ತೆ ಯೂರಿನ್ ಉರಿ ಬರ್ತದೆ ಮತ್ತೆ ಫೀವರ್ ಇರುತ್ತೆ ಚಿಲ್ಸ್ ಇರುತ್ತೆ ಮತ್ತೆ ಯೂರಿನ್ ಪದೇ ಪದೇ ಹೋಗ್ತಾ ಇರ್ತಾರೆ ಪೇಷಂಟ್ನ ನಾವು ಆ್ಯಂಟಿಬಯೋಟಿಕ್ಕಿಂದ ಇಂದ ಟ್ರೀಟ್ ಮಾಡಲೇಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ಯು ಟಿ ಐ ಅಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ ಬಗ್ಗೆ ಚರ್ಚಿಸೋಕೆ ನಮ್ಮ ಖ್ಯಾತ ಯೂರೋಲಜಿಸ್ಟ್ ಹಾಗೇನೇ ಡಾಕ್ಟರ್ ಶ್ರೀಕಾಂತ್ ಯೂರೋಕೇರ್ ಸೆಂಟರ್ನ ನ ಮಾಲೀಕರಾಗಿರುವಂತಹ ಡಾಕ್ಟರ್ ಶ್ರೀಕಾಂತ್ ಅವರು ಹಲೋ ಸರ್ ಕಾರ್ಯಕ್ರಮಕ್ಕೆ ಸರ್ ಯೂರಿನರಿ ಟ್ರ್ಯಾಕ್ಟ್ ಅಂದ್ರೆ ಏನು ಹಾಗೆನೆ ಯಾವೆಲ್ಲ ಕಾರಣಗಳಿಂದ ಇನ್ಫೆಕ್ಷನ್ ಉಂಟಾಗುತ್ತೆ ಯೂರಿನರಿ ಟ್ರ್ಯಾಕ್ಟ್ ಅಂದ್ರೆ ನಾವು ಕಿಡ್ನಿ ಕಿಡ್ನಿಯಿಂದ ಆಚೆ ಬರೋ ಟ್ಯೂಬ್ ಮತ್ತೆ ಬ್ಲ್ಯಾಡರ್ ಅಂದರೆ ಮೂತ್ರಚೀಲ ಮತ್ತು ಯೂರಿನ್ ಟ್ಯೂಬ್ ಇದನ್ನೆಲ್ಲ ನಾವು ಯುರಿನರಿ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ ಮತ್ತು ಇದನ್ನು ನಾವು ಅಪ್ಪರ್ ಟ್ರ್ಯಾಕ್ ಮತ್ತು ಲೋವರ್ ಟ್ರ್ಯಾಕ್ ಅಂತ ಡಿವೈಡ್ ಮಾಡ್ತೀವಿ ಮೂತ್ರಚೀಲ ಮತ್ತು ಯೂರಿನ್ ಟ್ಯೂಬ್ನ ಲೋವರ್ ಟ್ರ್ಯಾಕ್ ಅಂತ ಹೇಳ್ತೀವಿ ಮತ್ತು ಕಿಡ್ನಿ ಮತ್ತು ಕಿಡ್ನಿಯಿಂದ ಹಚ್ಚ ಬರೋ ಟ್ಯೂಬ್ನ ಅಪ್ಪರ್ ಟ್ರ್ಯಾಕ್ ಅಂತ ಹೇಳ್ತೀವಿ ಸೊ ಎದೆ ಈ ಜಾಗದಲ್ಲಿ ಎಲ್ಲೇ ಇನ್ಫೆಕ್ಷನ್ ಆದರೂ ನಾವು ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಮೋಸ್ಟ್ ಕಾಮನ್ ಬಂದು ಲೋವರ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಸೊ ಕಾರಣ ಬಂದು ಈ ಯೂರಿನ್ ಇನ್ಫೆಕ್ಷನ್ ಅನ್ನೋದು ಯಾವಾಗಲೂ ನಾವು ಅಸೆಂಡಿಂಗ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅದು ಕೆಳಗಡೆಯಿಂದ ಮೇಲಕ್ಕೆ ಹೋಗೋದು ಸೊ ಇದು ಕಾಮನ್ ಆರ್ಗನಿಸಮಂದು ಈ ಕೊಲೈ ಅಂತ ಈ ಆರ್ಗನಿಸಮ್ಮು ನಾವು ಮೋಷನಲ್ಲಿ ಇರೋ ಆರ್ಗನಿಸಮ್ಮು ಅದಕ್ಕೆ ಅಲ್ಲಿಂದ ಈಸಿಯಾಗಿ ಅಸೆಂಡ್ ಆಗುತ್ತೆ ಇನ್ಫೆಕ್ಷನ್ ಸೊ ಯಾವ ಥರ ಆಗುತ್ತೆ ಅಂದರೆ ಹೈಜೀನ್ ಚೆನ್ನಾಗಿಲ್ದೇಲೆ ಇರೋದು ಮತ್ತು ಫೀಮೇಲ್ಸಲ್ಲಿ ಇದು ಕಾಮನ್ನು ಯಾಕಂದರೆ ಅವ್ರದ್ದು ಯೂರಿನ್ ಟ್ಯೂಬ್ ಶಾರ್ಟ್ ಇರುತ್ತೆ ಜಸ್ಟ್ ತ್ರೀ ಟು ಫೋರ್ ಸೆಂಟಿಮೀಟರ್ ಇದರಿಂದ ಅವ್ರಿಗೆ ಯು ಟಿ ಐ ಆಗುತ್ತೆ ಬೇರೆಯನ್ನು ಯಾವ ರೀತಿಯ ಫುಡ್ಡಿಂದ ಆದರೂ ಆಗೋ ಚಾನ್ಸಸ್ ಇದೆಯಾ ಯೂಶ್ವಲಿ ಫುಡ್ಡಿಂದ ನಾವೇನೇ ತಿನ್ನೋದು ಕುಡಿಯೋದ್ರಿಂದ ಯು ಯು ಟಿ ಐ ಆಗೋದಿಲ್ಲ ಯು ಟಿ ಐ ಅನ್ನೋದು ಅಸೆಂಡಿಂಗ್ ಇನ್ಫೆಕ್ಷನ್ ಅದು ಕೆಳಗಡೆಯಿಂದನೇ ಮೇಲೋಗಬೇಕು ಅದೊಂದೇ ಸೋರ್ಸ್ ಇರೋದು ಬೇರೆ ನೀವು ಯಾವುದು ಫುಡ್ಡಿಂದ ಅಥವಾ ಏನು ಕುಡಿಯೋದ್ರಿಂದ ಆಗೋದಿಲ್ಲ ಬೇಕಾದರೆ ನಿಮ್ಮ ಯು ಟಿ ಐ ಆದಮೇಲೆ ಸಿಮ್ಟಮ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಯಾಕಂದರೆ ಸ್ಪೈಸಿ ಫುಡ್ಡು ಖಾರ ಚೈನೀಸ್ ಫುಡ್ ಆ ಥರ ಎಲ್ಲ ತೊಗೊಂಡ್ರೆ ಯೂರಿನೆಲ್ಲ ಸಿಂಟಮ್ಸ್ ಜಾಸ್ತಿ ಆಗೋದು ಉರಿ ಜಾಸ್ತಿ ಆಗೋದು ಪದೇ ಪದೇ ಹೋಗೋದು ಜಾಸ್ತಿ ಆಗ್ತದೆ ಓಕೆ ಸರ್ ಈಗ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನೇ ಆಗಿದೆ ಅಂತ ಗೊತ್ತಾಗೋದು ಹೇಗೆ ಸೊ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಯಾವ ಥರ ಆಗುತ್ತೆ ಅಂದರೆ ನಿಮಗೆ ಸಿಮ್ಟಮ್ಸ್ ಗೊತ್ತಾಗ್ಬಿಡುತ್ತೆ ಯೂರಿನ್ ಉರಿ ಆಗೋದು ಸಿವಿಯರ್ ಉರಿ ಇರುತ್ತೆ ಮತ್ತು ಪದೇ ಪದೇ ಹೋಗ್ತಾ ಇರ್ತೀರಾ ಆಮೇಲೆ ಅರ್ಜೆನ್ಸಿ ಅಂತ ಆಗುತ್ತೆ ಆಮೇಲೆ ಬಾತ್ರೂಮ್ಗೆ ಹೋಗೋಸ್ ಅರ್ಜೆಂಟಾಗಿ ಲೀಕ್ ಆಗಿಬಿಡುತ್ತೆ ಫೀವರ್ ಬರುತ್ತೆ ಚಿಲ್ಸ್ ಸ್ಟಾರ್ಟ್ ಆಗುತ್ತೆ ಮತ್ತು ಕೆಳ ಹೊಟ್ಟೆ ನೋವು ಬರುತ್ತೆ ಮತ್ತು ಪಕ್ಕೆ ನೋವು ಸಾಧ್ಯತೆ ಇರುತ್ತಿದೆ ಇದೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳಿವೆ ಅಂತ ಸೊ ಚಿಕಿತ್ಸೆ ಬಂದಾಗ ನಾವು ಫಸ್ಟು ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ ಯಾವ ಥರ ಅಂದರೆ ಯೂರಿನ್ ಟೆಸ್ಟ್ ಮಾಡ್ತೀವಿ ಸಿಂಪಲ್ ಯೂರಿನ್ ಟೆಸ್ಟಲ್ಲಿ ಅದರಲ್ಲಿ ನಮ್ಗೆ ಏನೇನು ಗೊತ್ತಾಗುತ್ತೆ ಏನಾದರೂ ಬ್ಯಾಕ್ಟೀರಿಯಾ ಇದೆಯಾ ಪಸ್ಸೆಲ್ಸ್ ಇದೆಯಾ ಬ್ಲಡ್ ಇದೆಯಾ ಅದೊಂದು ಗೊತ್ತಾಗುತ್ತೆ ನೆಕ್ಸ್ಟ್ ಬಂದು ಯೂರಿನ್ ಕಲ್ಚರ್ ಅಂತ ಮಾಡ್ತೀವಿ ಕಲ್ಚರ್ ಏನಕ್ಕೆ ಮಾಡ್ತೀವಿ ಅಂದರೆ ಯಾವ ಆರ್ಗನಿಸಮ್ಮು ಯಾವ ಆ್ಯಂಟಿಬಯೋಟಿಕ್ಗೆ ಸೆನ್ಸಿಟಿವಿಟಿ ಅಂತ ಗೊತ್ತಾಗ್ತದೆ ಅದು ನೋಡಿಕೊಂಡು ಆ ತಕ್ಷಣಾಗ ನಾವು ಆ್ಯಂಟಿಬಯೋಟಿಕ್ ಕೊಟ್ಟರೆ ಅವರು ಪೇಶಂಟ್ ಬೇಗ ರೆಸ್ಪಾಂಡ್ ಮಾಡ್ತಾರೆ ನೆಕ್ಸ್ಟ್ ಬಂದು ಅಲ್ಟ್ರಾಸೌಂಡ್ ಮಾಡ್ತೀವಿ ಯಾಕಂದರೆ ಕಿಡ್ನಿ ಸ್ಟೋನ್ ಏನಾದರೂ ಇದೆಯಾ ಮತ್ತು ಯೂರಿನ್ ಟ್ಯೂಬಲ್ ಏನಾದರೂ ಬ್ಲಾಕ್ ಇದೆಯಾ ಪ್ರಾಸ್ಟೇಟ್ ಎನ್ಲಾಜ್ಮೆಂಟ್ ಇದೆಯಾ ಬೇರೆ ಏನಾದರೂ ತೊಂದರೆ ಇದೆಯಾ ಅಂತಲೂ ನೋಡ್ಬೋದು ಇನ್ನು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರಬಾರ್ದು ಅಂತ ಆದರೆ ಅಂದರೆ ಆಗಬಾರ್ದು ಅಂತ ಯಾವ ರೀತಿ ಪ್ರಿವೆಂಟಿವ್ ಮೆಷರ್ಸ್ ಇದೆ ಹಾಗೆಯೇ ಯಾವ ರೀತಿ ಪ್ರಿಕಾಷನ್ಸ್ ತಗೋಬೋದು ಪ್ರಿವೆಂಟಿವ್ ಮೆಷರ್ ನಾನು ಆಲ್ರೆಡಿ ಹೇಳಿದ್ದೀನಿ ಓನ್ಲಿ ಸೋರ್ಸ್ ಆಫ್ ಯೂರಿನ್ ಇನ್ಫೆಕ್ಷನ್ ಇಸ್ ಅಸೆಂಡಿಂಗ್ ಇನ್ಫೆಕ್ಷನ್ ಫ್ರಮ್ ಬಿಲೋ ಅಪರ್ಟ್ಸ್ ಅಂತ ಅದನ್ನು ನೀವು ಮೇಂಟೈನ್ ಗುಡ್ ಹೈಜೀನ್ ಹೈಜೀನ್ ಚೆನ್ನಾಗಿಟ್ಕೋಬೇಕು ಎಸ್ಪೆಷಲಿ ಫೀಮೇಲ್ಸು ಇಂಟ್ರ್ ಕೋರ್ಸ್ ಆದಮೇಲೆ ಮತ್ತು ಅದಕ್ಕೆ ಮುಂಚೆನೂ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಇಂಟ್ರ್ ಕೋರ್ಸ್ ಆದಮೇಲೆ ಇಮಿಡಿಯೇಟಾಗಿ ಅವ್ರು ಯೂರಿನ್ ಪಾಸ್ ಮಾಡಬೇಕಾಗ್ತದೆ ಆಮೇಲೆ ಎಸ್ಪೆಷಲಿ ಪೀರಿಯಡ್ಸು ಆ ಥರ ಇದ್ದಾಗ ಪ್ಯಾಟ್ಸ್ ಎಲ್ಲ ರೆಗ್ಯುಲರಾಗಿ ಚೇಂಜ್ ಮಾಡಬೇಕು ಮತ್ತು ಹೈಜೀನ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಆಮೇಲೆ ಹೈಡ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಚೆನ್ನಾಗಿ ನೀರು ಕುಡಿತಾ ಇರಬೇಕು ಅವ್ರು ಫ್ರೀಕ್ವೆಂಟಾಗಿ ಯೂರಿನ್ ಪಾಸ್ ಮಾಡಿದಷ್ಟು ಆರ್ಗನಿಸಮ್ಸ್ ಎಲ್ಲ ಆಚೆ ಹೊರಗಡೆ ಹೋಗ್ತವೆ ಆಮೇಲೆ ಕೆಲವು ಕ್ರ್ಯಾನ್ಬೆರಿ ಜ್ಯೂಸು ಮತ್ತು ಡಿ ಮ್ಯಾನೋಸ್ ಅಂತ ಎಲ್ಲ ಸ ಕೆಲವು ಸಬ್ಸ್ಟೆನ್ಸ್ ಇದೆ ಅದೆಲ್ಲ ಯೂರಿನ್ ಇನ್ಫೆಕ್ಷನ್ಗೆ ಕ ಪ್ರಿವೆಂಟ್ ಮಾಡ್ತೀವಿ ಇನ್ಫೆಕ್ಷನ್ನ ಕಂಡು ಹಿಡಿಯೋದಕ್ಕೆ ಯಾವೆಲ್ಲ ರೀತಿಯ ಇನ್ವೆಸ್ಟಿಗೇಷನ್ಸ್ ಮಾಡ್ತೀರಾ ಸೊ ಕೆಲವು ಸಿಂಪಲ್ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಇದೆ ಒಂದು ಸಿಂಪಲ್ ಯೂರಿನ್ ರೊಟೀನ್ ಟೆಸ್ಟ್ ಅಂತ ಮಾಡ್ತೀವಿ ಅದರಲ್ಲಿ ಪಸ್ಸೆಲ್ಸು ಬ್ಯಾಕ್ಟೀರಿಯಾ ಏನಾದರೂ ಗೊತ್ತಾಗುತ್ತೆ ನೆಕ್ಸ್ಟ್ ಬಂದು ಯೂರಿನ್ ಕಲ್ಚರ್ ಅಂತ ಮಾಡ್ತೀವಿ ಅದರಲ್ಲಿ ಯಾವ ಆರ್ಗನಿಸಮ್ ಇದೆ ಮತ್ತು ಯಾವ ಆ್ಯಂಟಿಬಯೋಟಿಕ್ ಆರ್ಗನಿಸಮ್ ಮೇಲೆ ಆ್ಯಕ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಮೂರನೇದು ಬಂದು ಅಲ್ಟ್ರಾಸೌಂಡ್ ಮಾಡ್ತೀವಿ ಅಲ್ಟ್ರಾಸೌಂಡ್ ಕಾರಣ ಏನು ಅಂದರೆ ಕಿಡ್ನಿ ಸ್ಟೋನು ಮತ್ತು ಯೂರಿನಲ್ಲಿ ಎಲ್ಲಾದರೂ ಬ್ಲಾಕೇಡ್ ಇದೆಯಾ ಅಥವಾ ಟ್ಯೂಮರ್ ಇದೆಯಾ ಏನಾದರೂ ಪ್ರಾಸ್ಟೇಟ್ ಎನ್ಲಾಜ್ಮೆಂಟ್ ಇದೆಯಾ ಅಂತ ಗೊತ್ತಾಗ್ತದೆ ಯು ಟಿ ಐಗೆ ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ಗಳು ಅವೈಲೇಬಲ್ ಇದೆ ಪೇಷಂಟ ನಾವು ಇಂದ ಟ್ರೀಟ್ ಮಾಡಲೇಬೇಕು ಇದು ನಾವು ಸೋರ್ ಥ್ರೋಟು ರನ್ನಿಂಗ್ ಥರ ವಿತೌಟ್ ಆ್ಯಂಟಿಬಯೋಟಿಕ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಆ್ಯಂಟಿಬಯೋಟಿಕ್ ತಗೊಂಡು ಕ್ಲೀನಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂದರೆ ಅದು ಮತ್ತೆ ವಾಪಸ್ ಬರುತ್ತೆ ಮತ್ತು ಕಾಂಪ್ಲಿಕೇಶನ್ಸ್ ರೆಸ್ಟ್ ಜಾಸ್ತಿ ಆಗುತ್ತೆ ಅದಕ್ಕೆ ನಾವು ಯೂರಿನ್ ಕಲ್ಚರ್ ಕಲ್ಚರೆಲ್ಲ ನೋಡಿಕೊಂಡು ನಾವು ಇಮಿಡಿಯೇಟಾಗಿ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡ್ತೀವಿ ಕಲ್ಚರ್ ರಿಪೋರ್ಟು ಒಂದು ಸೆವೆಂಟಿ ಏಟು ಟೂ ಅವರ್ಸ್ ಆದಮೇಲೆ ಬರುತ್ತೆ ಅದ್ರ ತಕ್ಕನಾಗ ಮತ್ತೆ ಏನಾದರೂ ಆ್ಯಂಟಿಬಯೋಟಿಕ್ ಚೇಂಜ್ ಮಾಡಬೇಕಂತ ನೋಡ್ತೀವಿ ನಾರ್ಮಲಿ ಫೈವ್ ಟು ಸೆವೆನ್ ಡೇಸ್ ಆ್ಯಂಟಿಬಯೋಟಿಕ್ ಕೋರ್ಸ್ ತಗೊಳೇಬೇಕು ಕೆಲವರು ನಾವು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತೀವಿ ಅವರು ರೆಸ್ಪಾಂಡ್ ಮಾಡೋದಿಲ್ಲ ಅವರಿಗೆಲ್ಲ ನಾವು ಅಡ್ಮಿಟ್ ಮಾಡಿ ಇಂಜೆಕ್ಷನ್ಸ್ ಎಲ್ಲ ಕೊಡಬೇಕಾಗುತ್ತೆ ಆಮೇಲೆ ಕೆಲವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ ಜ್ವರ ಇದ್ದರೆ ಪ್ಯಾರಾಸಿಟಮಾಲು ಯೂರಿನ್ ಬರ್ನಿಂಗ್ ಇದ್ದರೆ ಆಲ್ಕಲೈಸರ್ ಸಿರಪ್ಪು ಆ ಥರ ಎಲ್ಲ ಕೊಡಬೇಕಾಗುತ್ತೆ ಯು ಟಿ ಐ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿರಿ ಸರ್ ಧನ್ಯವಾದ વિસ્તારા ન્યૂઝ નિખર જનપરા